ಹಾಯ್ ಫ್ರೆಂಡ್ಸ್ ದಿವ್ಯಾ ಅಡಿಗೆ ಮನೆ ಆ್ಯಂಡ್ ಲೈಫ್ ಸ್ಟೈಲ್ ಚಾನಲ್ಗೆ ಸ್ವಾಗತ ನಾನಿವತ್ತು ಈ ದೃಷ್ಟಿ ಅಂತಾರಲ್ಲ ಅದು ಕಣ್ ಆದಾಗ ಯಾವ ಥರ ದೃಷ್ಟಿ ತೆಗಿಯೋದು ಅಂತ ತೋರಿಸ್ತಾ ಇದ್ದೀನಿ ಈ ಎಲ್ಲ ಥರನೂ ತೆಗಿತಾರೆ ಈ ಥರ ಸರಿ ತೆಗೆದು ನೋಡಿ ಮರು ನೀವು ರಿಸಲ್ಟ್ ನೋಡ್ತೀರಾ ತುಂಬ ಚೆನ್ನಾಗಿ ಮಕ್ಕಳೆಲ್ಲ ಆಟ ಆಡ್ತಾರೆ ಊಟ ಮಾಡ್ತಾರೆ ತುಂಬ ಚೆನ್ನಾಗಿ ದಪ್ಪನೂ ಹಾಕ್ತಾರೆ ಈ ಥರ ಒಮ್ಮೆ ಮಾಡಿ ನೋಡಿ ಇದನ್ನ ಮಾಡೋದಕ್ಕೆ ಏನೇನು ಬೇಕು ಅಂತ ಇಲ್ಲಿ ತೋರಿಸ್ತಾ ಇದ್ದೀನಿ ಇಲ್ಲಿ ಮುದ್ದೆ ತಗೊಂಡಿದ್ದೀನಿ ನಾನು ಈ ಪರ್ಕೆ ಕಡ್ಡಿ ಬರುತ್ತಲ್ಲ ಅದು ಮೂರು ಕಡ್ಡಿ ತಗೊಂಡಿದ್ದೀನಿ ಉಪ್ಪು ಮೆಣ್ಸಿ ಮತ್ತು ಒಂದು ವೈಟ್ ಬಟ್ಟೆ ತಗೊಂಡಿದ್ದೀನಿ ಸ್ವಲ್ಪ ಎಣ್ಣೆ ತಗೊಂಡಿದ್ದೀನಿ ಇದರಲ್ಲಿ ಸುಣ್ಣ ತಗೊಂಡಿದ್ದೀನಿ ಅರಿಶಿನ ಪೌಡ್ರ್ ತಗೊಂಡಿದ್ದೀನಿ ಸ್ವಲ್ಪ ನೀರು ಮತ್ತು ಈಚೆಂಬೆ ಬಳಸ್ತೀನಿ ಇದಕ್ಕೆ ಇವಾಗ ಯಾವ ಥರ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಇವಾಗ ಒಂದು ತೆಟ್ಟೆ ತೆಟ್ಟೆ ತಗೊಂಡಿದ್ದೀನಿ ಇಲ್ಲಾಂದರೆ ಅಗಲವಾದ ಒಂದು ಪಾತ್ರೆ ಇದ್ದರೆ ತಗೋಬೋದು ನೀವು ಅಗಲ ಇರಬೇಕಷ್ಟೇ ಫ್ಲಾಟಲ್ಲಿ ಫ್ಲಾಟ್ ಬೇಗ ಇದಾಗುತ್ತೆ ಇಷ್ಟು ನೀರು ಹಾಕೊಂಡಿದ್ದೀನಿ ನಾನು ಇಲ್ಲಿ ನನ್ನ ಮಗಳನ್ನ ಕೂರಿಸ್ಕೊಂಡೆ ಮಾಡ್ತಾಯಿದ್ದೀನಿ ಎಲ್ಲ ಒಂದೇ ಸರಿ ತಗೊಂಬಂದು ಒಂದೇ ಥರ ಇಟ್ಕೊಂಡು ಮಾಡ್ಬೇಕಿದ ಇವಾಗ ಸ್ವಲ್ಪ ಅರಶಿನ ಹಾಕ್ತಾಯಿದ್ದೀನಿ ಅರಶಿನ ಕುಂಕುಮ ಹಾಕ್ಬಿಟ್ಟು ಕೆಂಪು ನೀರು ಮಾಡ್ತಾರೆ ಆ ಥರ ಮಾಡಿದರೆ ಅಷ್ಟು ಎಫೆಕ್ಟಿವ್ ಆಗಲ್ಲ ಈ ಥರ ಅರಶಿನ ಮತ್ತು ಸುಣ್ಣ ಹಾಕ್ಬಿಟ್ಟು ಮಾಡಬೇಕು ಅದೇ ರಿಯಲ್ಲಾಗಿ ಎಫೆಕ್ಟ್ ಆಗೋದು ನೋಡಿ ಸುಣ್ಣ ಇದ್ದೀನಿ ಬೇಕಿದ್ದರೆ ನೀವು ಸುಣ್ಣದ ನೀರು ಹಾಕ್ಬೋದು ಈ ಥರ ಕೈಯಲ್ಲೇ ಈಗ ಮಾಡ್ತಿದ್ದೆ ನೋಡಿ ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ ಈ ಥರ ಮಾಡಬೇಕು ನಾವು ಇದನ್ನೇ ನಾವು ರಂಗ ನೀರು ಅನ್ನೋದು ಈ ಥರ ಮಾಡಿಬಿಟ್ಟು ಇವಾಗ ಇದಕ್ಕೆ ನಾನು ಉಪ್ಪು ಮೆಣಸಿಕಾಯಿ ತಗೊಂಡಿದ್ನಲ್ಲ ಅದನ್ನು ಒಂದು ಇಡೀ ತಗೊಂಡಿದ್ದೀನಿ ನಾನು ಈ ಥರ ಕೈಯಲ್ಲಿ ಇಟ್ಕೊಂಡಿದ್ದೀನಿ ಇವಾಗ ನನ್ನ ಮಗಳನ್ನು ಇಲ್ಲೇ ಕೂರಿಸ್ಕೊಂಡು ಈ ಥರ ನೀವು ಉಳಿಸ್ತಾ ಇದ್ದೀನಿ ಮೂರು ಸರಿ ಈ ಥರ ನೀವು ಉಳಿಸ್ಬಿಟ್ಟು ಆ ತಟ್ಟಿಗೆ ಹಾಕಬೇಕು ಅವ್ರ ಹತ್ರ ಮೂರು ಸರಿ ಉಗಿಸ್ಬೇಕು ನಾವು ಅದಕ್ಕೆ ತೂತು ಅಂತ ಮೂರು ಸರಿ ಉಗಿಸ್ಬಿಟ್ಟು ಆ ತೆಟ್ಟಿಗೆ ಹಾಕಬೇಕು ಈ ಥರ ಹಾಕಿದ್ದೀನಿ ಇವಾಗ ಇದಕ್ಕೆ ನಾನು ತಗೊಂಡಿರೋಂಥ ಮುದ್ದೆ ಇಡ್ತಾಯಿದ್ದೀನಿ ನೀವು ಮುದ್ದೆ ಮಾಡೋಲ್ಲ ಮುದ್ದೆ ಇಲ್ಲ ಅಂದರೆ ಸಗಣಿ ಬರುತ್ತಲ್ಲ ಅದರಲ್ಲೂ ಮಾಡ್ಬೋದು ಆದರೆ ಮುದ್ದೆಲೇ ಮಾಡಿರೇ ಇದು ಜಾಸ್ತಿ ಎಫೆಕ್ಟಿವ್ ಅಂತೆ ಈ ರಾತ್ರಿ ಮಾಡಿದ್ದೆಲ್ಲ ಉಳಿದಿರುತ್ತಲ್ಲ ಮುದ್ದೆ ಅದರಲ್ಲಿ ಮಾಡ್ಬೋದು ಇಲ್ಲಾಂದರೆ ನಮ್ಗೆ ಮುದ್ದೆ ಮಾಡಲ್ಲ ನಮ್ಗೆ ಮುದ್ದೆ ಸಿಗೋಲ್ಲ ಅಂದರೆ ಸಗಣಿ ಬೇಕಾದ್ರೆ ಸಗಣೀಲ್ಲೂ ಮಾಡ್ಬೋದು ಇವಾಗ ಈ ವೈಟ್ ಬಟ್ಟೆ ತಗೊಂಡಿದ್ನಲ್ಲ ಇದಕ್ಕೆ ಫುಲ್ ಎಣ್ಣೆ ಹಚ್ಚಬೇಕು ಈ ಥರ ಯಾವ ಎಣ್ಣೆ ಬೇಕಾದರೂ ಹಚ್ಬೋದು ನಾನು ಇಲ್ಲಿ ಅಡುಗೆ ಮಾಡೋವಂಥ ಎಲೆ ಹಚ್ಚುತ್ತಾ ಇದ್ದೀನಿ ಈ ಥರ ಫುಲ್ ಬಟ್ಟೆಗೆ ಹಚ್ಚಬೇಕು ಜಾಸ್ತಿ ಹಚ್ಚಬಾರ್ದು ಹಿಂಡ ಥರ ಸುಮ್ಮನೆ ಮೇಲೆ ಹಾಗೆ ಸ್ವಲ್ಪ ಹಚ್ಚಬೇಕು ಈಗ ಈ ಚೆಂಬಿಗೆ ನಾನು ಪ್ಲಸ್ ಮಾರ್ಕ್ ಹಾಕ್ಬಿಟ್ಟು ಒಂದು ಕಡೆ ಸೂರ್ಯ ಒಂದು ಕಡೆ ಚಂದ್ರ ಸೂರ್ಯ ಚಂದ್ರ ಆ ಥರ ಅರ್ಧ ಚಂದ್ರ ಆಕೃತಿ ಮತ್ತು ಫುಲ್ ಸೊನ್ನೆ ಥರ ಬರ್ಕೊಂಡಿದ್ದೀನಿ ಅದು ಸೂರ್ಯ ಚಂದ್ರ ಅಂತ ಇವಾಗ ಈ ಬಟ್ಟೆ ಎಣ್ಣೆಯಲ್ಲಿ ಎದ್ದಿರೋಂಥ ಬಟ್ಟೆನೇ ಈ ಕಡ್ಡಿ ಮೇಲೆ ಹಾಕ್ತಾ ಇದ್ದೀನಿ ಮಕ್ಕಳನ್ನ ಒಂದು ಸ್ವಲ್ಪ ದೂರ ಕೂರ್ಸಿರೆ ಬೆಟ್ಟರೆ ಅವ್ರ ಕೈಯೆಲ್ಲ ಇಟ್ಟರೆ ಆಮೇಲೆ ಸುಟ್ಟೋಗ್ಬಿಡುತ್ತೆ ಇವಾಗ ಈ ಚೆಮ್ಮನ ಮೂರು ಸರಿ ಪಾಪುಗೆ ಉಳಿಸ್ತಾ ಇದ್ದೀನಿ ಈ ಥರ ನಿಳಿಸ್ಬಿಟ್ಟು ಸೈ ಸೈಡಲ್ಲಿ ಇಟ್ಕೊಂಡು ಇವಾಗ ಈ ಬಟ್ಟೆಗೆ ನಾಲ್ಕು ತುದಿಗೂ ನಾನು ಬೆಂಕಿ ಹೆಚ್ಚಬೇಕು ಇವಾಗ ಕಾಟನ್ ಬಟ್ಟೆ ತಗೊಂಡ್ರೆ ಒಳ್ಳೆಯದು ಸ್ಟಾರ್ ಆದರೆ ಅಷ್ಟು ಚೆನ್ನಾಗಿ ಬರಲ್ಲ ಕಾಟನ್ನು ವೈಟ್ ಬಟ್ಟೆ ಆಗಬೇಕು ಇವಾಗ ನಾಲ್ಕು ಕಡೆನೂ ಹಚ್ಚಿದ್ದೀನಿ ನಾನು ಇವಾಗ ಈ ಚೆಂಬು ತಗೊಂಬಿಟ್ಟು ಬಿಸಿಗೆ ಸ್ವಲ್ಪ ತಾಗೆ ಇಡಿ ಇಡಿಬೇಕು ನಾವು ಒಂದೆರಡು ನಿಮಿಷ ಹಿಡಿಬೇಕು ಇಲ್ಲಾಂದರೆ ಜಾಸ್ತಿ ಹಿಡಿದ್ಬಿಟ್ರೆ ಕೈಗೆಲ್ಲ ತಗಲುತ್ತೆ ನಾವು ಹಿಡಿಯೋ ಮುಂಚೆ ಮೂರು ಸರಿ ನಾವು ತೂತು ಅಂತ ಅದಕ್ಕೆ ಉಗುಳಬೇಕು ಇವಾಗ ಹಿಡಿದ್ಬಿಟ್ಟು ಹಾಗೆ ಹಾಕ್ಬಿಟ್ಟೆ ನಾನು ಚೆಂಬು ಇವಾಗ ನೋಡಿ ಎರಡು ಸೆಕೆಂಡ್ಗೆ ಎಲ್ಲ ನೀರು ಎಳೆದ್ಬಿಡ್ತದ್ದು ಅದು ನೀವು ನೋ ಮಾಡಿ ನೋಡಿಬೇಕಾದರೆ ದೃಷ್ಟಿಯಾಗಿಲ್ಲ ಅಂದರೆ ನೀರು ಎಳೆಯೋದೇ ಇಲ್ಲ ದೃಷ್ಟಿಯಾಗಿದ್ದರೆ ಮಾತ್ರ ನೀರು ಎಳೆಯೋದದು ಹಾಗೆ ನಿಧಾನಕ್ಕೆ ನೀರು ಫುಲ್ ಎಳೆದ್ಬಿಟ್ಟು ಒಂದು ಐದು ನಿಮಿಷಕ್ಕೆಲ್ಲ ತಟ್ಟೆನೇ ಡ್ರೈ ಆಗಿ ಒಣಗೋಗಿಬಿಡುತ್ತೆ ಆ ಥರ ಆಗುತ್ತೆ ಪಾಪು ಹೊಟ್ಟೆಲ್ಲೂ ಅದೇ ಥರ ಇರುತ್ತಂತೆ ಇನ್ನು ಹಿಂದಿನ ಕಾಲದ ಅಜ್ಜಿ ತಾತ ಎಲ್ಲ ಹೇಳ್ತಾಯಿದ್ರು ಆ ತೆಟ್ಟೆ ಒಳಗೆ ಯಾವ ಥರ ರಿಯಾಕ್ಷನ್ ಬರುತ್ತೋ ಆ ಥರ ಅವ್ರಿಗೂ ಆಗ್ತಾ ಇರುತ್ತೆ ಅಂತ ಹೇಳ್ತಾಯಿದ್ರು ಇವಾಗ ಇದರಲ್ಲಿರೋಂಥ ನೀರ ಸ್ವಲ್ಪ ಪಾಪುಗಿಡಬೇಕು ಆಮೇಲೆ ಕೂರಿಸ್ಬಿಟ್ಟು ಅದನ್ನು ಅದು ಎದುರುಗಡೆನೆ ಪಾಪ ಕೂರಿಸ್ಬಿಟ್ಟು ಈ ಥರ ಮೆಟ್ಕೆ ಮುರಿಬೇಕು ಇವಾಗ ನಾನು ಮಾ ಮಾಡಿರೋಂಥ ಇದಕ್ಕೆ ಮೂರು ಸರಿ ಈ ಥರ ದಾಟಿಸ್ಬೇಕು ದಾಟಿಸ್ಬಿಟ್ಟು ಅವ್ರನ್ನ ಮುಂದೆ ಹಾಗೆ ಕಳಿಸ್ಬೇಕು ಮತ್ತು ಹಿಂದೆ ಬರಬಾರ್ದು ಈ ಥರ ಸರಿ ಮಾಡಿ ನೋಡಿ ನಿಮ್ಮ ಮಕ್ಳಿಗೆ ಯಾವ ಥರ ಎಫೆಕ್ಟ್ ಆಗುತ್ತೆ ಅಂತ ನೀವೇ ಹೇಳ್ತೀರಾ ಇವಾಗ ನೋಡಿ ಫುಲ್ ಡ್ರೈ ಆಗಿದೆ ಇದನ್ನು ಮೂರು ದಿನ ಬಿಟ್ಟು ಚೆಲ್ಬೋದು ಇಲ್ಲಾಂದರೆ ಅದು ಫುಲ್ಲು ಚೆಂಬೊಳಗಿರೋ ಅಂಥ ನೀರೆಲ್ಲ ಬಿಟ್ಟು ಚೆಲ್ಲಿದರೆ ಇನ್ನೂ ಒಳ್ಳೆ ಮೂರು ದಾರಿ ಒಂದು ಕಡೆ ಕೂಡಿರುತ್ತಲ್ಲ ಆ ಕಡೆ ಇದನ್ನ ಚೆಲ್ಬೇಕು ಆ ಚೆಂಬಲ್ ಎರಡು ದಿನ ಮೂರು ದಿನ ಆದರೂ ಇದು ಚಂಬೊಳಗಿಂದ ನೀರು ಬಂದಿರೋಲ್ಲ ನೀರು ಬಂದ ಮೇಲೆ ಚೆಲ್ಲಿರೆ ಒಳ್ಳೆಯದು ನಾನು ಯಾವಾಗಲೂ ಇದೇ ಥರ ಮಾಡೋದು